Okay, good morning students. This is a 1 month problem, interest on drawings under product method. It is a simple problem for 6 months. So Triveni has interviewed as shown below. Is given the amount and the year. So 5000 on 1/7/2018, 2000 on 30/11/2018, 1500 on 1/1/2019, rupees 2500 on 31/6/2019. Calculate interest on drawings at 12% per annum under product method for the year ending 31/3/2019. Interest on drawings, rate of interest 12%, year ending 31/3/2019. So Triveni has interviewed in a different intervals at different times in a particular accounting year. So one particular accounting year is different times, different times withdrew money. So accounting year start 1/4/2018, end 31/3/2019. But in between, euro, how much withdraw money? First, 1/4/2018 start agide, but withdrew agidodu 1/7/2018 andre 4 withdraw madilla, 6 madilla, 7 madidare. Adu first beginning of month andre first 7 first 7 andre June July alli first withdraw madidare. Next after July agale next August madilla, September madilla, November 30th end alli madidare. Next year andre 2019 beginning alli madidare January. Next year ending 31/3/2019 alli andre February madilla, 31/3 madidare. So different times alli avaru withdraw madidare. So ee riti konda yavu problem madbeku andalli. So ninge gottu. So calculation na total product, rate of drawings, year ending, outstanding month, amount of drawings, product. So whatever given in the problems, dates and amounts. ಏನ್ ಕೊಟ್ಟಿದ್ರೆ ಡೇಟ್ ಮತ್ತೆ ಸೇವ್ ಅದೇ ಬರ್ತೀವಿ. ಡೇಟ್ ಆಫ್ ಬರ್ತ್ ಕ್ಲಿಯರ್ಲಿ ಕೊಟ್ಟಿದ್ದಾರೆ. ಇಲ್ಲಿ ಕ್ಲಿಯರ್ಲಿ 1/7/2018, 30/11/2018, 1/1/2019, 31/1/2019. ಸೊ ಏರ್ ಇಂಡಿ ಸೇಮ್ ಏನ್ ಕೊಟ್ಟಿದ್ದಾರೆ, 4 ಏರ್ ಕೊಟ್ಟಿದ್ದಾರೆ. 12 ಮಂತ್ಸ್ ಅನ್ನು ಸಾಧನೆ ಎಂಟ್ರಿ ಮಾಡ್ತೀವಿ, 4 ಟೈಮ್ಸ್ ಎಂಟ್ರಿ ಮಾಡ್ತೀವಿ. ಸೊ 31/3/2019, 31/3/2019, 31/3/2019, 31/3/2019. ಔಟ್ಸ್ಟ್ಯಾಂಡಿಂಗ್ ಮಂತ್, ಇದು ಇಂಪಾರ್ಟೆಂಟ್. ನಮಗೆ ಔಟ್ಸ್ಟ್ಯಾಂಡಿಂಗ್ ಮಂತ್ ಬಂದ್ಬಿಟ್ಟು 9 ಮಂತ್ಸ್ ಬರುತ್ತೆ. ಯಾವತ್ತಿ 1/7/2018 ಫ್ರಮ್ ಡೇಟ್ ಆಫ್ ಡ್ರಾಯಿಂಗ್ ಟು ಇಯರ್ ಎಂಡಿಂಗ್ 31/3/2019. ಹೌ ಮೆನಿ ಮಂತ್ಸ್ ವಿಲ್ ಕಮ್ 9? ಬಿಕಾಸ್ ಯಾವತ್ತಿ ಬರುತ್ತೆ ಅಂದ್ರೆ ಫಸ್ಟ್ ವಿಥ್ಡ್ರೂ ಆಗಿರೋದ್ರಿಂದ ವಿ ಶುಡ್ ಕನ್ಸಿಡರ್ ದಿಸ್ ಮಂತ್ ಆಲ್ಸೋ. ಅಂದ್ರೆ 7 ಜುಲೈ, ಆಗಸ್ಟ್, ಜುಲೈ, ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್, ನವಂಬರ್, ಡಿಸೆಂಬರ್, ಜನವರಿ, ಫೆಬ್ರವರಿ, ಮಾರ್ಚ್. 31/3 ಇಯರ್ ಎಂಡಿಂಗ್ಗೆ 9 ಮಂತ್ಸ್ ಬರುತ್ತೆ. ಅಂದ್ರೆ ಡೇಟ್ ಆಫ್ ಡ್ರಾಯಿಂಗ್ ಟು ಇಯರ್ ಎಂಡಿಂಗ್ಗೆ ನಮಗೆ 9 ಮಂತ್ಸ್ ಬರುತ್ತೆ. ನೆಕ್ಸ್ಟ್ 30/11/2018 ಮಂತ್ ಎಂಡಿಂಗ್ ಅಲ್ಲಿ ವಿಥ್ಡ್ರಾ ಮಾಡಿದ, ವಿ ಶುಡ್ ನಾಟ್ ಕನ್ಸಿಡರ್ ದಿಸ್ ಮಂತ್, ವಿ ಶುಡ್ ಕನ್ಸಿಡರ್ ಫ್ರಮ್ ನೆಕ್ಸ್ಟ್ ಮಂತ್, ಮೀನ್ಸ್ ಡಿಸೆಂಬರ್, ಡಿಸೆಂಬರ್, ಜನವರಿ, ಫೆಬ್ರವರಿ, ಮಾರ್ಚ್. ಮಾರ್ಚ್ 31/3 4 ಮಂತ್ಸ್ ಬರುತ್ತೆ. ನೆಕ್ಸ್ಟ್ ಫಸ್ಟ್ ಆಫ್ ಮಂತ್, ಬಿಗಿನಿಂಗ್ ಆಫ್ ಮಂತ್ ಅಲ್ಲಿ ವಿಥ್ಡ್ರಾ ಆಗಿರೋದ್ರಿಂದ ಈ ಮಂತ್ ಅನ್ನು ಕನ್ಸಿಡರ್ ಮಾಡಬೇಕು. ಈ ಮಂತ್ ಕನ್ಸಿಡರ್ ಮಾಡಲ್ಲ, ಈ ಮಂತ್ ಕನ್ಸಿಡರ್ ಮಾಡ್ತೀವಿ ಅಂದ್ರೆ ಟೋಟಲ್ ನಮಗೆ ಜನವರಿ ಟು ಮಾರ್ಚ್ 3 ಮಂತ್ಸ್ ಬರುತ್ತೆ. ನೆಕ್ಸ್ಟ್ ಮಂತ್ ಎಂಡ್, 31/3/2019 ವಿಥ್ಡ್ರಾ ಆಗಿರೋದ್ರಿಂದ ಇಯರ್ ಎಂಡಿಂಗ್ ಸೇಮ್ ಡೇಟ್ ಇರೋದ್ರಿಂದ ಇದರಲ್ಲಿ 0 ಬರುತ್ತೆ. ಇನ್ಕಮ್ 0, ಯಾವುದೇ ಮಂತ್ ಬರೋದಿಲ್ಲ. ಯಾಕಂದ್ರೆ ಮಂತ್ ಎಂಡಿಂಗ್ ಮಾಡೋದ್ರಿಂದ ಮಂತ್ ಎಂಡಿಂಗ್ ವಿಥ್ಡ್ರಾ ಆಗಿದ್ರೆ ಇಯರ್ ಎಂಡಿಂಗ್ ಆಗ ಸೇಮ್ ಡೇಟ್ ಅದಕ್ಕೆ 0 ಬರುತ್ತೆ ಇಲ್ಲಿ. ಸೊ ಇಲ್ಲಿ ಅಮೌಂಟ್ ಆಫ್ ಪ್ರೈಸ್ ಎಂಟು ಸೇಮ್ ಹಾಕೋತೀವಿ, 500. ಸೊ 5000, 2000, 2500, 2500. ಸೊ ಟೋಟಲ್ ಪ್ರಾಡಕ್ಟ್ ಗೊತ್ತು, ಔಟ್ ಸ್ಟ್ಯಾಂಡಿಂಗ್ ಮಂತ್ ಇಂಟು ಅಮೌಂಟ್ ಆಫ್ ಪ್ರೈಸ್ 9 × 5000, 4 × 2000 ಮಾಡೋಕ್ಕೆ 9 × 5000, 4500, 4 × 2000, 8000, 3 × 2500, 4500, 0 × 2500, 0.